ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇರುವಂತದ್ದು ತೆಲಂಗಾಣದ ಮಹಬೂಬ್ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೋದಿ ಚಾಲನೆಯನ್ನ ಸಹ ಕೊಡಲಿದ್ದಾರೆ ಸುಮಾರು 6100 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಲಂಗಾಣದ ಪ್ರಸಿದ್ಧ ಭದ್ರಕಾಳಿ ದೇವಸ್ಥಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಸಹ ಕೊಡುವಂತಾದು ತೆಲಂಗಾಣ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸುಮಾರು 6100 ಕೋಟಿ ರೂಪಾಯಿ ಮೌಲ್ಯದ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಸಹ ನೆರವೇರಿಸುತ್ತಾರೆ ತೆಲಂಗಾಣ ರಾಜ್ಯಪಾಲ ತಮಿಳ್ ಸೈ ಸೌಂದರರಾಜನ್ ಹಾಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಕೇಂದ್ರ ಪ್ರವಾಸೋದ್ಯಮ ಸಚಿವ ಕಿಶನ್ ರೆಡ್ಡಿ ಬಿಜೆಪಿ ಸಂಸದ ಬಂಟಿ ಸಂಜಯ್ ಕುಮಾರ್ ಮತ್ತೆ ಇತರ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರು ಸಹ ಇದ್ದರು ಈ ಸಂದರ್ಭದಲ್ಲಿ ಮಾತನಾಡಿದಂತ ಗಡ್ಕರಿ ಮೋದಿ ಅವರು ದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ತೆಲಂಗಾಣದಲ್ಲಿ ಇದುವರೆಗೂ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮೂಲಸೌಕರ್ಯ ಯೋಜನೆಗಳು ಪೂರ್ಣಗೊಂಡಿದೆ ಇನ್ನು ಕೆಲವು ಚಾಲ್ತಿಯಲ್ಲೂ ಸಹ ಇದೆ ಮತ್ತೆ ಪ್ರಾರಂಭ ಸಹ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು 2024 ರ ಅಂತ್ಯದ ವೇಳೆಗೆ ತೆಲಂಗಾಣ ರಾಜ್ಯದಲ್ಲಿ 2 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಹೊಂದುವಂತ ವಿಶ್ವಾಸ ಇದೆ ಅಂತ ಹೇಳಿ ಕೇಂದ್ರ ಸಚಿವರು ಸಹ ತಿಳಿಸಿದ್ದಾರೆ 500 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿಯನ್ನ ಪಡಿಸಲಿರುವಂತ ರೈಲ್ವೆ ವ್ಯಾಗನ್ ತಯಾರಿಕಾ ಘಟಕವನ್ನು ಶಂಕುಸ್ಥಾಪನೆ ನೆರವೇರಿಸಿದಂತಹ ಯೋಜನೆಗಳು ಸಹ ಇದಾಗಿತ್ತು ಇನ್ನು ಆಧುನಿಕ ಉತ್ಪಾದನಾ ಘಟಕವು ವರ್ಧಿತ ವ್ಯಾಗನ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದುತ್ತಾ ಇದೆ ಇದು ಉದ್ಯೋಗ ಸೃಷ್ಟಿಗೆ ಮತ್ತು ಹತ್ತಿರದ ಪ್ರದೇಶಗಳಲ್ಲಿ ಪೂರಕ ಘಟಕಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಅಂತ ಅಧಿಕೃತ ಪ್ರಕಟಣೆಯಲ್ಲೂ ಸಹ ತಿಳಿಸಲಾಗಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿಯವರ ತೆಲಂಗಾಣ ಭೇಟಿ ಮತ್ತಷ್ಟು ಈಗ ಈ ಬಾರಿ ತೆಲಂಗಾಣದಲ್ಲಿ ಬಿಜೆಪಿಯನ್ನು ಬಲವರ್ಧನೆಗೊಳಿಸುವಂತಹ ನಿಟ್ಟಿನಲ್ಲೂ ಸಹ ತಯಾರಿಗಳು ನಡೀತಾ ಇರುವಂತಹದ್ದು ಈಗ ಕಳೆದ ತಿಂಗಳಷ್ಟೇ ಕಾಂಗ್ರೆಸ್ ಪಡೆ ಅಲ್ಲಿ ಸಭೆಯನ್ನು ಮಾಡೋದ್ರ ಮೂಲಕ ಗ್ಯಾರಂಟಿ ಭಾಗಿಗಳನ್ನು ಸಹ ಅಲ್ಲೂ ಘೋಷಣೆಯನ್ನು ಮಾಡೋದ್ರ ಮೂಲಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ತನ್ನ ಖಾತೆಯನ್ನು ತೆರೆಯೋದಕ್ಕೂ ಸಹ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತಹದ್ದು ಇನ್ನೇನು ಚುನಾವಣೆ ಸಮೀಪಕ್ಕೆ ಬರ್ತಾ ಇದೆ ಅಂದ ತಕ್ಷಣ ಮೋದಿ ಮೇನಿಯವನ್ನು ಅಲ್ಲಿ ಆರಂಭ ಮಾಡೋದಕ್ಕೂ ಸಹ ಮುಂದಾಗ್ತಾ ಇದ್ದಾರೆ ಅದು ಕರ್ನಾಟಕದ ಮೇಲೂ ಸಹ ಇದೇ ರೀತಿ ಯೋಜನೆಗಳನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಕರ್ನಾಟಕದ ಮೇಲೆ ಪಾರುಪತ್ಯವನ್ನು ಸಾರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿದ್ರು ಆದರೆ ಕರ್ನಾಟಕದ ಮೇಲೆ ಅದು ಯಾವುದೇ ರೀತಿ ಪರಿಣಾಮ ಬೀರಲಿಲ್ಲ ಮತ್ತೆ ಈಗ ಈ ಬಾರಿಯೂ ಸಹ ತೆಲಂಗಾಣದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಸಮೀಪ ಆಗ್ತಾ ಇದೆ ಪಂಚರಾಜ್ಯಗಳ ಚುನಾವಣೆಯ ಬೆನ್ನಲ್ಲೇ ಈಗ ಮೋದಿ ಮೇನಿಯವನ್ನು ಹುಟ್ಟುಹಾಕೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಾಗ್ತಾ ಇರುವಂತಹದ್ದು ಇದು ಬೆನ್ನಲ್ಲೇ ಈಗ ಸದ್ಯ ಪ್ರಧಾನಿ ನರೇಂದ್ರ ಮೋದಿಯವರು ತೆಲಂಗಾಣಕ್ಕೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡೋದ್ರ ಮೂಲಕ ಅಲ್ಲಿನ ಜನತೆಗೆ ಮತ್ತಷ್ಟು ಸಾಥನ್ನು ಸಹ ಕೊಡೋದಕ್ಕೆ ಮುಂದಾಗಿರುವಂತಹದ್ದು